ಎಸ್ ಕುಮಾರಸ್ವಾಮಿ ಅವರು ಇವತ್ತು ನಡೆದಂತಹ ಪಂಚರತ್ನ ಸಮಾವೇಶ ಕಾರ್ಯಕ್ರಮದಲ್ಲಿ ಏನ್ ಮಾತಾಡಿದ್ರು ಕೆಲವೊಂದು ತುಣುಕು ನೋಡ್ಕೊಂಡು ಬರೋಣ ಬನ್ನಿ ದೇವೇಗೌಡ ಅಪ್ಪಾಜಿ ಅವರಿಗೆ ಕುಮಾರ ಅಣ್ಣನ ಅವರಿಗೆ ಜೆಡಿಎಸ್ ಪಕ್ಷಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಈ ಪಂಚರತ್ನ ಕಾರ್ಯಕ್ರಮ ನನಗೆ ದೇವರ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೇನೆ ಅಂತಕ್ಕಂಥದ್ದು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ಈ ನಾಡಿನ 6.5 ಕೋಟಿ ಜನತೆಯ ಕಷ್ಟಗಳನ್ನು ಪ್ರತಿನಿತ್ಯ ನಾನು ನೋಡ್ತಾ ಇದ್ದೇನೆ, ಪ್ರತಿನಿತ್ಯ ನೋಡ್ತಾ ಇದ್ದೇನೆ. ಮೊನ್ನೆಯ ದಿನ ದಾವಣಗೆರೆ ಜಿಲ್ಲೆ, ಬಹುಶಃ ಶಿವಶಂಕರ್ ಅವರು ನನಗೆ ಪತ್ರ ಕಳಿಸಿದ್ರು, 2 ಕುಟುಂಬದಲ್ಲಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ನ ಕಾಯಿಲೆಯಿಂದ, ಕ್ಯಾನ್ಸರ್ ಕಾಯಿಲೆಯಿಂದ ಒಂದು ಕುಟುಂಬಕ್ಕೆ 28 ಲಕ್ಷದ ಆಸ್ಪತ್ರೆಯ ಖರ್ಚು ವೆಚ್ಚದ ಬಿಲ್ ಕೊಟ್ಟಿದ್ದಾರೆ, ಇನ್ನೊಂದು ಕುಟುಂಬಕ್ಕೆ 24 ಲಕ್ಷ ರೂಪಾಯಿಗಳು ಕಟ್ಟಬೇಕು ಅಂತ ಕೊಟ್ಟಿದ್ದಾರೆ. ಶಿವಶಂಕರ್ ಅವರು ಎರಡೊಬ್ಬರಿಗೂ ಪತ್ರ ಕಳಿಸಿ ನನ್ನ ಹತ್ರ ಕಳಿಸಿದ್ರು, ಸಣ್ಣ ಮಕ್ಕಳನ್ನ ಕರ್ಕೊಂಬಂದಿದ್ದಾರೆ. ಎಲ್ಲಿಂದ ಆ ಕುಟುಂಬ 28 ಲಕ್ಷ ತರಲಿಕ್ಕೆ ಸಾಧ್ಯ, ಎಲ್ಲಿಂದ 24 ಲಕ್ಷ ಕಟ್ಟಲಿಕ್ಕೆ ಸಾಧ್ಯ? ಸಿದ್ದರಾಮಯ್ಯನವರೇ, ಇವತ್ತು ಈ ಒಂದು ಪಕ್ಷ ಉಳಿದಿರ್ತಕ್ಕಂಥದ್ದು, ಈ ಪಕ್ಷದ ಬದ್ಧತೆ ಇರತಕ್ಕಂಥದ್ದು ಆ ಬಡ ಕುಟುಂಬಗಳೇನಿದ್ದಾರೆ, ನಿಮ್ಮ ಭಾಗ್ಯ ಕಾರ್ಯಕ್ರಮಗಳಿಂದ ಈ ಬಡ ಕುಟುಂಬಗಳು ಇವತ್ತು ಬದುಕಲಿಕ್ಕೆ ಆಗಿಲ್ಲ. ಪ್ರತಿನಿತ್ಯ ನನ್ನ ಮುಂದೆ ಬರ್ತಕ್ಕಂಥ ಜನರ ಬದುಕನ್ನ ನಾನು ಕಾಣ್ತಾ ಇದ್ದೇನೆ. ಮೊನ್ನೆಯ ದಿನ ಇದೇ ನನ್ನ ಹಾಸನ ಜಿಲ್ಲೆ ದುದ್ದ ಗ್ರಾಮದಿಂದ ಬ್ರೈನ್ ಡ್ಯಾಮೇಜ್ ಆಗಿದೆ, ಆಪರೇಷನ್ ಆಗಿದೆ, ಬುದ್ಧಿ ಸ್ವಾಧೀನ ಆಗಿದೆ. 3 ಸಣ್ಣ ಮಕ್ಕಳು ಕರ್ಕೊಂಡು, ಆ ಹೆಣ್ಣು ಮಗಳು ಗಂಡನ ಕರ್ಕೊಂಡು ನಮ್ಮ ಬದುಕನ್ನ ಏನಾದರೂ ಮಾಡಿ ಕಟ್ಕೊಡಿ ಅಂತಕ್ಕಂಥ ಕಣ್ಣೀರನ್ನು ಹಾಕೊಂಡು ಬಂದು ನಿಂತ್ಕೋತಾಳೆ ಮನೆ ಮುಂದೆ. ಇದೇ ಸಾಗರ ತಾಲೂಕು ಕಾಗೋಡು ತಿಮ್ಮಪ್ಪನವರ ಕ್ಷೇತ್ರ, ಒಂದು ದಲಿತ ಸಮಾಜಕ್ಕೆ ಸೇರಿರ್ತಕ್ಕಂಥ ಹೆಣ್ಣು ಮಗಳು ಒಂದು ಪಾನಿಪುರಿ ಅಂಗಡಿ ಹಾಕೊಳ್ಳಿಕ್ಕೆ ನನಗೊಂದು ಆರ್ಥಿಕ ನೆರವು ಕೊಟ್ಟರೆ ಯಾಕೋ ಬದುಕ್ತೀನಿ, ನನ್ನ ಮಕ್ಕಳನ್ನ ಸಾಕ್ತೀನಿ ಅಂತೇಳೆ. ಸರ್ಕಾರದ ಅಧಿಕಾರಿಗಳಿಗೆ, ಅಂಬೇಡ್ಕರ್ ನಿಗಮಕ್ಕೆ ನಾನು ಮನವಿ ಮಾಡಿದ್ರೆ 2.5 ತಿಂಗಳಾದರೂ ಒಂದು ಹೆಣ್ಣು ಮಗಳು ಕೊಡೋದಿಲ್ಲ. ಇದು ನೀವು ಕೊಟ್ಟಂತ ಕಾರ್ಯಕ್ರಮ ಸಿದ್ದರಾಮಯ್ಯನವರೇ, ಇದು ಬೊಮ್ಮಾಯಿಯವರೇ ನೀವು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ. ಆ ಹೆಣ್ಣು ಮಗಳಿಗೆ ನಾನು 10,000 ರೂಪಾಯಿ ದುಡ್ಡು ಕೊಟ್ಟರೆ ಪಾಪ ಏನೋ ಖುಷಿಯಾಗಿ ಓದ್ಲು, ಆ ಪಾನಿಪುರಿ ಮಾರಾಟ ಮಾಡಲಿಕ್ಕೆ ಒಂದು ಗಾಡಿ ಬೇಕಲ್ಲ, ಯಾವುದು ಟೈರ್ ಗಾಡಿಗಳು ಉಪಯೋಗ ಮಾಡ್ತಾರಲ್ಲ ಬಡವರು, ಅದನ್ನ ಖರೀದಿ ಮಾಡಲಿಕ್ಕೆ ಮತ್ತು ಪಾನಿಪುರಿ ವ್ಯಾಪಾರ ಮಾಡಲಿಕ್ಕೆ ಬಂಡವಾಳ ಹಾಕೊಳ್ಳಿಕ್ಕೆ 80,000 ಆಗುತ್ತೆ ಅಂತ ಮತ್ತ ಹೆಣ್ಣು ಮಗಳು ಬಂದ್ಲು. ನಾನು ಕೊಟ್ಟಂತ 10,000ದಲ್ಲಿ ಆಗಲೇ 1,000 ಕಳೆದಿದ್ದಾಳೆ. ಇದು ಈ ನಾಡಿನ ಬಡವರ ಪರಿಸ್ಥಿತಿ. ನಾನು ಈ ವೇದಿಕೆಯ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ, ಈ ಜಾತ್ಯಾತೀತ ಜನತಾದಳ ಬರೀ ರೈತರ ಸಾಲ ಮನ್ನಾ ಬಗ್ಗೆ ಮಾತಾಡ್ತಾರೆ ಅಂತಕ್ಕಂತ ಭಾವನೆಯನ್ನ ಬಿಟ್ಟುಬಿಡಿ. ಇದೇ ಕೋಲಾರ ಜಿಲ್ಲೆನಲ್ಲಿ ವೆಂಕಟಶಿವರೆಡ್ಡಿ ಅವರು ಕೂತಿದ್ದಾರಲ್ಲಿ, ಕಳೆದ ಬಾರಿ ಅವರು ಚುನಾವಣೆಯಲ್ಲಿ ಸೋಲಲಿಕ್ಕೆ ಕಾರಣ ಆ BDCC ಬ್ಯಾಂಕ್ನ, ನಿಮ್ಮ ಜಿಲ್ಲಾ ಬ್ಯಾಂಕನ್ನು ದುರುಪಯೋಗ ಪಡಿಸಿಕೊಂಡು ಆ ಸ್ತ್ರೀ ಶಕ್ತಿ ಸಂಘದ ಹೆಣ್ಣು ಮಕ್ಕಳಿಗೆ ಹಣ ಕೊಟ್ಟು ಮತ ಪಡೆದು ಇವತ್ತು ವೆಂಕಟಶಿವರೆಡ್ಡಿ ಅವರು ಸೋಲ್ತಕ್ಕಂಥದ್ದು ಆದಂಥ ಘಟನೆ. ಈಗ ಹೇಳ್ತಾರೆ ಸ್ತ್ರೀ ಶಕ್ತಿ ಸಂಘದ ಸಾಲ ಮನ್ನಾ ಆಗಬೇಕು ಅಂತ ಹೇಳಿ. ನಾನು ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ನನ್ನ ತಾಯಂದಿರಿಗೆ, ನಾನು 2018ರಲ್ಲಿ ಏನು ಮುಖ್ಯಮಂತ್ರಿ ಆದೆ, 2ನೇ ಬಾರಿ ರೈತರ ಸಾಲ ಮನ್ನಾ ಮಾಡಿದ ನಂತರ ಈ ನಾಡಿನ ಆ ಸ್ತ್ರೀ ಶಕ್ತಿ ಸಂಘಗಳ ಸಾಲವನ್ನು ಮನ್ನಾ ಮಾಡಬೇಕು ಅಂತಕ್ಕಂಥದ್ದು ನನ್ನ ಚಿಂತನೆ ಇತ್ತು. ಅದೇನು ಬಹಳ ದೊಡ್ಡ ಮತ ಅಲ್ಲ, ಇಡೀ ರಾಜ್ಯದಲ್ಲಿ ಕೇವಲ 1,000 ಕೋಟಿ ರೂಪಾಯಿಗಳು ಈ ನಾಡಿನ ಸ್ತ್ರೀ ಶಕ್ತಿ ಸಂಘದ ನನ್ನ ತಾಯಂದಿರು ಮಾಡಿರ್ತಕ್ಕಂಥ ಸಾಲ ಹೊರಬಾಕಿ.
ಅದನ್ನು ಸಂಪೂರ್ಣ ಮನ್ನಾ ಮಾಡ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಿದ್ದೆ. ಅಷ್ಟರಲ್ಲಿ ಇದೇ ಸಿದ್ದರಾಮಯ್ಯನವರು ಇದೇ ಯಡಿಯೂರಪ್ಪನವರು ಸೇರಿ ಆ ಮೈತ್ರಿ ಸರ್ಕಾರವನ್ನು ಪತನ ಮಾಡಿದ್ರು. ಅವರು ಹೊಂದಾಣಿಕೆ ಮಾಡ್ಕೋಬೋದು, ನಾವು ಮಾಡ್ಕೊಳ್ಳಂಗಿಲ್ಲ. ನೀವು ಬಿಜಾಪುರದ ಡಿ ಸಿ ಸಿ ಬ್ಯಾಂಕ್ ಹೋದ್ರಿ, ಇವತ್ತು ಇಲ್ಲಿ ನಡೀತೀರಾ ಕಾಂಗ್ರೆಸ್, ಇಲ್ಲಿ ನಡೀತೀರಾ ಕರ್ನಾಟಕ ರಾಜ್ಯ ಸರ್ಕಾರ, ಯಾರದು ಅನ್ಕೊಂಡಿದ್ದೀರಿ? ಇದೇ ಸಿದ್ದರಾಮಯ್ಯನವ್ರದ್ದು ಬಿ ಜೆ ಪಿ ಸರ್ಕಾರ ಇದು. ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಈಗಿನ ಸರ್ಕಾರ ಇದೇ ಸಿದ್ದರಾಮಯ್ಯನವರು ಬಿ ಜೆ ಪಿಯ ಸರ್ಕಾರ ಇದು. ಈಗ ಹೇಳ್ತಾರೆ ಅಯ್ಯೋ ಲಜ್ಜೆಗೆಟ್ಟ ಸರ್ಕಾರ, ಲಂಪಟ ಸರ್ಕಾರ. ಯಾರಪ್ಪ ತಂದವರು ಈ ಲಜ್ಜೆಗೆಟ್ಟ ಸರ್ಕಾರ? ನಾವು ತಂದವಾ? ನಾವಪ್ಪ ತಂದಿದ್ದು. ಈಗ ಮತ್ಸರು ಕುಮಾರಸ್ವಾಮಿ ಬಿ ಜೆ ಪಿ ಜೊತೆ ಒಳಗಪ್ಪಂದ ಮಾಡ್ಕೊಂಡೀಗ ಈಗಾಗಲೇ ಅಲ್ಲಿಂದ ಕೇಂದ್ರ ಸರ್ಕಾರದಿಂದ ಹಣ ತಗೊಂಬಂದು ಮತ್ತೆ ಬಿ ಜೆ ಪಿ ಅಧಿಕಾರಿಗೆ ತರಲಿಕ್ಕೆ ಹೊರಟಿದ್ದಾನೆ. ನಾಚಿಕೆ ಆಗಬೇಕು ನಿಮಗೆ. ಸಾವಿರ ಬಾರಿ ಹೇಳಿದ್ದೇನೆ, ಸಾವಿರ ಬಾರಿ ಕೇಳಿದ್ದೇನೆ ಒಂದು ಪ್ರಶ್ನೆಯನ್ನು ಕಾಂಗ್ರೆಸ್ನ ನಾಯಕರಿಗೆ. 2009 ನಡೆದಂಥ ಆಪರೇಷನ್ ಕಮಲ ಚುನಾವಣೆ, ಅವತ್ತು ಬಿ ಜೆ ಪಿ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಅಂತ ಹೇಳಿ ಅವತ್ತಿನ ಬಿ ಜೆ ಪಿಯ ಮುಖ್ಯಮಂತ್ರಿಗಳ ಜೊತೆ ಒಪ್ಪಂದ ಮಾಡಿ ಎಷ್ಟು ಕೋಟಿ ಹಣವನ್ನು ತೆಗೆದುಕೊಂಡು ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನು ಸೋಲಿಸಿದ್ರೆ ಸತ್ಯ ಹೇಳಿ ಅಂದರೆ ಅದನ್ನು ಚರ್ಚೆ ಮಾಡೋಕ್ಕೆ ಸಿದ್ಧ ಇಲ್ಲ, ಬಾಯಿ ತೆಗೆಯಲ್ಲ. ಅದೇ ಜೆ ಡಿ ಎಸ್ ಪಕ್ಷ ಬಿ ಜೆ ಪಿ ಬಿ ಟಿ ಎಮ್. ನಾಚಿಕೆ ಆಗಬೇಕು ನಿಮಗೆ. ಕಷ್ಟಪಟ್ಟು ದುಡಿಮೆ ಮಾಡಿದ್ದೇವೆ. ಯಾವನ ಮನೆ ಬಾಗಿಲಿಗೆ ಅಧಿಕಾರಕ್ಕೋಸ್ಕರವಾಗಿ ನಾವು ಅರ್ಜಿ ಹಿಡ್ಕೊಂಡು ಹೋಗಿದ್ದಲ್ಲ, ನಾವು ನಿಮ್ಮ ಮುಂದೆ ಬರೋರು. ನೀವು ಕೊಟ್ಟಂತ ನಮಗೆ ಶಕ್ತಿ ಏನಿದೆ ಆ ಶಕ್ತಿ ನೋಡಿ ನಮ್ಮ ಮನೆ ಬಾಗಿಲು ತರ್ತಾರೆ ಕದನ. ಜೆ ಡಿ ಎಸ್ ಪಕ್ಷ ಅವಕಾಶವಾದಿ ರಾಜಕಾರಣ, ಇವ್ರದ್ದೆಲ್ಲ ಸ್ವಚ್ಛವಾದ ರಾಜಕಾರಣ. ಪಾಪ ಕಾಂಗ್ರೆಸ್ ಬಿ ಜೆ ಪಿ ಅವರದು ಇವತ್ತು ಇಂಥ ಒಂದು ದರಿದ್ರ ಸರ್ಕಾರನ ತಂದಿದ್ದು ಬಂದಿರತಕ್ಕಂಥದ್ದನ್ನು ಈಗೇನು ಹೇಳ್ತಾರೆ ದರಿದ್ರ ಸರ್ಕಾರ ಅಂತೇಳಿ, ಈ ನಾಡಿನ ಜನತೆಯ ಜೊತೆ ಚೆಲ್ಲಾಟ ಆಡ್ತಾ ಇರತಕ್ಕಂಥ ಈ ಸರ್ಕಾರ ಬರಲಿಕ್ಕೆ ಕಾರಣ ಇದೇ ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದನ್ನು ಇವತ್ತು ಈ ನಾಡಿನ ಜನತೆ ಮರೆಯಬೇಡಿ. ಎಷ್ಟು ಜನ ಅಧಿಕಾರಿಗಳಿಗೆ ತೊಂದರೆ ಕೊಟ್ಟಿದ್ದೀರಿ? ಇವತ್ತೊಂದು ದೊಡ್ಡ ಆರ್ಟಿಕಲ್ಲೇ ಇದೆ, ರೇವಣ್ಣ ಸಿದ್ದಯ್ಯ ಅಂತೇಳಿ ಹಿಂದಿನ ಒಬ್ಬ ಹಿರಿಯ ಅಧಿಕಾರಿ ಅದಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಉಸಿರಿಲ್ಲ ಪಾಪ. ಮೊನ್ನೆ ಯಾರೋ ಒಬ್ಬ ಕುರುಬ ಸಮಾಜಕ್ಕೆ ಸೇರಿರ್ತಕ್ಕಂಥ ನಂದೀಶ ಅಂತೇಳಿ DYSP 4 ತಿಂಗಳಾಗಿಲ್ಲ ಪಾಪ, ಅಲ್ಲೆಲ್ಲೋ ಬಾಣಸವಾಡಿಲಿ ಪೋಸ್ಟಿಂಗಿಗೆ ಅಂತೇಳಿ ಪಾಪ ಅವನು 80 ಲಕ್ಷ ದುಡ್ಡು ತಗೊಂಡ್ರು, ಬಾಣಸವಾಡಿಗೆ ಹಾಕಲಿಲ್ಲ, KR Puram ಹಾಕಿದ್ರು. KR Puram ಹಾಕಿ 4 ತಿಂಗಳಿಗೆ ಅದೆಂಥದ್ದು ಕ್ಲಬ್ ನಡೆಸ್ತಾ ಇದ್ರು, ರಾತ್ರಿ 3 ಗಂಟೆವರೆಗೆ ಪರ್ಮಿಷನ್ ಕೊಟ್ಟಿದ್ರು ಅಂತ ಹೇಳಿ ಸಸ್ಪೆಂಡ್ ಮಾಡ್ತಾರೆ. ಸಸ್ಪೆಂಡ್ ಆದ ವ್ಯಕ್ತಿ ಎಲ್ಲ ಲೀಡರ್ಗಳ ಮನೆ ಮುಂದೆ ಹೋದ ಪಾಪ ನಂದೀಶ. ಏನಾದರೂ ಮಾಡಿ ನಾನೇನು, ನಾನೊಬ್ಬನೇ ತಪ್ಪು ಮಾಡಿರೋದು, ಇಡೀ ಬೆಂಗಳೂರು ನಗರ ಏನಾಗಿದೆ, ದಯವಿಟ್ಟು ಏನಾದರೂ ನನಗೆ ರಕ್ಷಣೆ ಕೊಡಿಸಿ ಅಂತ ಹಾಗೆ ಹೇಳ್ತಾರೆ. KR Puram ಕೊಡೋಕ್ಕಾಗಲ್ಲ, ಆಫೀಸಿಗೆ ಬೇಕಾದ್ರೆ ಸಸ್ಪೆನ್ಷನ್ ತೆಗೆದು ರಿವೋಕ್ ಮಾಡಿ ನಿನ್ನ ಅಲ್ಲಿಗೆ ಬೇಕಾದ್ರೆ ಆಫೀಸ್ಗೆ ಹಾಕ್ತೀವಿ ಅಂದರು. ಅವನಿಗೆ ದುಡ್ಡು ಕೊಟ್ಟು 80 ಲಕ್ಷ ಸಾಲ ಮಾಡಿದ್ನೋ, ಯಾರ ಹತ್ರ ಹೋಗಿ ಏನು ಭಿಕ್ಷೆ ಬೇಡ ಕೊಟ್ಟಿದ್ನೋ ಆ ಜಾಗಕ್ಕೆ ಬರೋಕ್ಕೆ, ತಗೊಂಡೋಗಿ ಈಗ ಆಫೀಸ್ಗೆ ಹಾಕಿದ್ರೆ ಆ 80 ಲಕ್ಷ ತೀರಿಸೋದಲ್ಲಿ ತೀರಿಸ್ತಾನೆ ಸಾಲ. ಈಗ ಹೋಗಲಿ, ಆ 80 ಲಕ್ಷ ತಗೊಂಡ್ರಲ್ಲ, ನಾನು ಹೇಳೋದಲ್ಲ ಇದು, ನಿಮ್ಮ ಹೊಸಕೋಟೆ ಮಂತ್ರಿಗಳವರಲ್ಲ, ಹೊಸಕೋಟೆ ಮಂತ್ರಿಗಳು MTP Nagaraj ಅವರೇ ಹೇಳ್ತಾರೆ. ಅವನು ಪಾಪ 80 ಲಕ್ಷ ಕೊಟ್ಟು ಬಂದಿನ್ನು 4 ತಿಂಗಳಾಗಿಲ್ಲ, ಅವನಿಗೆ ಮನೆ ಕಳಿಸಿದ್ರೆ ನೀವು ಸುಯಿಸೈಡ್ ಮಾಡ್ಕೊಳ್ಳದೆ ಆತ್ಮಹತ್ಯೆ ಮಾಡ್ಕೊಳ್ಳದೆ ಏನಾಯ್ತದೆ ಅಂತ. ಕನಿಷ್ಠ 30-35 ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಗೆಲ್ತಕ್ಕಂಥ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಅಫಜಲ್ಪುರದಲ್ಲಿ ಶಿವಕುಮಾರ್ ನಾಟಕರ್ ಒಬ್ಬ ಕೋಳಿ ಸಮಾಜಕ್ಕೆ ಸೇರಿರ್ತಕ್ಕಂಥ ಹಿಂದುಳಿದ ಸಮಾಜದ ಅಭ್ಯರ್ಥಿ ಇವತ್ತು ಪಾದಯಾತ್ರೆ ಮುಖಾಂತರ ಹಳ್ಳಿ ಹಳ್ಳಿಯಲ್ಲಿ ಗ್ರಾಮ ವಾಸ್ತವ್ಯವನ್ನು ಮಾಡಿ ಈಗಾಗಲೇ ಜನತೆಯ ಮಧ್ಯದಲ್ಲಿದ್ದಾರೆ. ಸೇಡಂ ವಿಧಾನಸಭಾ ಕ್ಷೇತ್ರದಲ್ಲಿ ಬಾಲರಾಜು ಒಬ್ಬ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ಒಬ್ಬ ಯುವಕ ಇವತ್ತು ಹಳ್ಳಿ ಹಳ್ಳಿಯಲ್ಲಿ ತಂಗಿದ್ದು ಜನರ ಕಷ್ಟಗಳನ್ನು ಕೇಳ್ತಾ ಇದ್ದಾರೆ. ರಾಯಚೂರು ಜಿಲ್ಲೆ ಕಲಬುರಗಿ ಯಾದಗಿರಿ ಬಾದಾಮಿ ಇಲ್ಲಿ ನಮ್ಮ ಹನುಮಂತಪ್ಪ ಮಾವಿನ ಮರ. ಕಳೆದ ಬಾರಿ ಸಿದ್ದರಾಮಯ್ಯನವರು ಈಗೇನು ಬಾದಾಮಿ ಬಿಟ್ಟು ಪಲಾಯನವಾದ ಮಾಡಿ
ಬಾದಾಮಿ ಸಾಕು, ಇಲ್ಲೆಲ್ಲ ಕೋಲಾರ ನೋಡ್ತೀನಿ ಅಂತ ಹುಡುಕ್ತಾವ್ರಲ್ಲ. ಅವತ್ತು ಸಿದ್ದರಾಮಯ್ಯನವರು ಅಲ್ಲಿ ಹೋಗದೆ ಇದ್ದಿದ್ರೆ, ಒಬ್ಬ ಕ್ರಿಯಾಶೀಲ ಯುವಕ, ಒಬ್ಬ ವೀರಶೈವ ಸಮಾಜಕ್ಕೆ ಸೇರಿರ್ತಕ್ಕಂಥ ಜನಗಳ ಮಧ್ಯದಲ್ಲಿ ಜನಗಳ ಕಷ್ಟ ಸುಖ ಕೇಳಿ ಅವರ ನೋವಿಗೆ ಸ್ಪಂದಿಸ್ತಕ್ಕಂಥ ಯುವಕ. ನಾನು ಗಮನಿಸಿದೆ 2017 ಅವ್ರನ್ನ ಅಭ್ಯರ್ಥಿ ಮಾಡಬೇಕು ಅಂತ ನಿರ್ಧಾರ ಮಾಡಿ 1 ವರ್ಷ ಪಕ್ಷದ ಸಂಘಟನೆಯನ್ನು ಮಾಡಿದ್ರು. ಸಿದ್ದರಾಮಯ್ಯನವರಲ್ಲಿ ಹೋಗಿ ನಿಲ್ಲಬೇಕು ಅಂತ ಹೋಗಿ ಅವತ್ತು ಶಾಸಕರಾಗದ್ದು ತಪ್ಪಿಸ್ಕೊಂಡ್ರು ಅವರು. 28,000 ಮತಗಳನ್ನು ಬಾದಾಮಿ ಕ್ಷೇತ್ರದಲ್ಲಿ ಅವರ ಒಂದು ಚುನಾವಣೆಯ ಕುತಂತ್ರಗಳಲ್ಲೂ ಈ ಪಕ್ಷದ ಗೌರವವನ್ನು ತಂದುಕೊಟ್ಟಂಥ ವ್ಯಕ್ತಿ ಇವತ್ತು ಬಾದಾಮಿನಲ್ಲಿ 2023 ಜನತಾದಳದ ಶಾಸಕರಾಗಿ ಆ ಜನರ ಆಶೀರ್ವಾದವನ್ನು ಪಡೆದೇ ಪಡೀತಾರೆ ಅಂತಕ್ಕಂಥ ವಿಶ್ವಾಸ ನಾನು ಹೊಂದಿದ್ದೇನೆ. ಸಿದ್ದು ಬಂಡಿ ಲಿಂಗಸೂರಿನಲ್ಲಿ ಸಿದ್ದು ಬಂಡಿ, ಬಿಜಾಪುರದ ಬಿ ಡಿ ಪಾಟೀಲು ಇಲ್ಲೆಲ್ಲ ಇರಬೇಕಿಲ್ಲಿ, ಅವರು ಕೂತಿದ್ದಾರೆ. ಇವತ್ತು ಸೇಮನಹಾರ ನೋಡ್ತಿರಲ್ಲ ಕ್ರೇನ್ಗಳಲ್ಲಿ ದೊಡ್ಡ ದೊಡ್ಡ ಹಾರ ಹಿಡ್ಕೊಂಬಂದೀಗ ಹಾಕ್ತಾರಲ್ಲ. ಇವತ್ತು ಈ ರಾಜ್ಯದಲ್ಲಿ ಏನಾದರೂ ಪ್ರಥಮವಾಗಿ ಆ ಕ್ರೇನ್ಗಳಲ್ಲಿ ಸೇಬಿನ ಹಾರಗಳನ್ನು ಕಟ್ಟಿ ಹಾಕ್ತಕ್ಕಂಥ ಒಂದು ಕಾರ್ಯಕ್ರಮ ಪ್ರಾರಂಭ ಆಗಿದ್ದು ಇದೇ ಇಂಡಿ ತಾಲೂಕಿನ ನಮ್ಮ ಬಿ ಡಿ ಪಾಟೀಲ್ ಒಂದು ಕಾರ್ಯಕ್ರಮಕ್ಕೆ ನನಗೇನು ಬರಕ್ಕೆ ಕೇಳಿದ್ರು. ಪ್ರಥಮವಾಗಿ ಈ ರಾಜ್ಯದಲ್ಲಿ ಸೇಬಿನ ಹಣ್ಣಿನ ಕ್ರೇನ್ನಲ್ಲಿ ಹಾರ ಹಾಕ್ತಕ್ಕಂಥ ಒಂದು ಕಾರ್ಯಕ್ರಮಗಳು ಪ್ರಾರಂಭ ಆಗಿದ್ದು ಬಿ ಡಿ ಪಾಟೀಲರು ಪ್ರಾರಂಭ ಮಾಡಿದ್ರು. ಒಬ್ಬ ಕುರುಬ ಸಮಾಜಕ್ಕೆ, ಆಲಮತ ಸಮಾಜಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ ರಾಜಗೌಡರ ಹೆಸರು ಹೇಳಬೇಕು. ರಾಜಗೌಡರು ನಮ್ಮ ದೇವರಿಪ್ಪರಿಗೆ, ದೇವರಿಪ್ಪರಿಗೆ ಕ್ಷೇತ್ರದವರು, ನಮ್ಮ ದೇವನಂದ ಚವಾಣ್ ನಾಗಠಾಣ ಕ್ಷೇತ್ರದವರು ಶಾಸಕರಿದ್ದಾರೆ.